ಇವತ್ತು ನಾನು ಮಶ್ರೂಮ್ ಮಸಾಲಾ ಮಾಡ್ತಾ ಇದೀನಿ. ಇದಕ್ಕೆ ನಾನು ಸ್ವಲ್ಪ ಬಟಾಣಿ, ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ, ಆಮೇಲೆ ಸ್ವಲ್ಪ ಕ್ಯಾಶ್ಯೂ ಕ್ರೀಮ್ ಹಾಕಿ ಮಾಡ್ತಾ ಇದೀನಿ. ಸೊ ಆ ಸ್ವೀಟ್ನೆಸ್, ಒಂದು ಸ್ವಲ್ಪ ಕ್ರಂಚಿನೆಸ್, ಆಮೇಲೆ ಸಖತ್ ಕ್ರೀಮಿಯಾಗಿ ಬರುತ್ತೆ. ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನು 500 ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ನೀವು ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಅವಾಗ ನಾನು ವೀಡಿಯೋ ಬಂದಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಮಶ್ರೂಮ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಇದು ಬಟನ್ ಮಶ್ರೂಮ್ಸ್ ಇದೆ. ಬಟನ್ ಮಶ್ರೂಮ್ ಸಖತ್ ವರ್ಸಟೈಲ್ ಇದು, ಎಷ್ಟೊಂದು ಅಡುಗೆಗೆ ಯೂಸ್ ಮಾಡ್ಕೊಬೋದು. ಇದು ಇಬ್ಬರಿಗೆ ಸಾಕಾಗುತ್ತೆ ನಾನು ಮಾಡ್ತಾ ಇರೋದು. ಇದನ್ನು ಕ್ವಿಕ್ಕಾಗಿ ತಣ್ಣೀರಿನಲ್ಲಿ ರಿನ್ಸ್ ಮಾಡೋಣ. ಆಮೇಲೆ ಇದನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ಒಂದು ಪೇಪರ್ ಟವಲ್ನಲ್ಲಿ ಒರೆಸ್ಬಿಡೋಣ, ಇಲ್ಲಾಂದರೆ ಮಶ್ರೂಮ್ಸ್ ಫುಲ್ ಸಾಗಿ ಆಗ್ಬಿಡುತ್ತೆ. ಆಮೇಲೆ ಅದನ್ನು ಬಾಡಿಸ್ತಾ ಇರ್ಬೇಕಾದ್ರೆ ಫುಲ್ ನೀರು ಬಿಟ್ಕೊಳತ್ತೆ, ಇಲ್ಲಾಂದರೆ ಈ ಥರ ಮಣ್ಣು ಅಂಥದ್ದು ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಬೋದು. ಈ ಥರ ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಬೇರೆ ಏನೇನು ಬೇಕು ಅಂತ ನೋಡೋಣ. ನಾನೊಂದು ಅರ್ಧ ಕಪ್ಪಷ್ಟು ಬಟಾಣಿ ತೊಗೊತಾಯಿದ್ದೀನಿ. ಈ ಫ್ರೋಝನ್ ಬಟಾಣಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಫ್ರಿಡ್ಜಲ್ಲಿ. ಇದು ಸಖತ್ ಹ್ಯಾಂಡಿ ಇದು, ಆಮೇಲೆ ಸಖತ್ ಹೆಲ್ದಿ ಅಲ್ವಾ. ಆಮೇಲೆ ಕ್ವಿಕ್ಕಾಗಿ ಯಾವುದೇ ಅಡುಗೆಗೆ ಹಾಕೋದಕ್ಕೆ ಸಖತ್ ಈಸಿ ಆಗುತ್ತೆ. ಸೊ ಇದು ಒಂದು ಅರ್ಧ ಕಪ್ ತೊಗೊಳ್ತಾಯಿದ್ದೀನಿ. ಆಮೇಲೆ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿಯಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಸಣ್ಣದಾಗಿರೋ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಸಣ್ಣ ಟೊಮೆಟೋನ ಇದು ಫುಡ್ ಪ್ರೊಸೆಸರಲ್ಲಿ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಳಗಡೆ ಇರೋ ಬೀಜ ಅಂತ ತೆಗೆದು ಹಾಕಿದ್ದೀನಿ, ಅವಾಗ ಫುಲ್ಲು ನೀರು ಆಗೋದಿಲ್ಲ. ನಿಮಗೆ ಬೇಕಂದರೆ ಇದನ್ನು ಮಿಕ್ಸಿನಲ್ಲಿ ಹಾಕಿ ಫುಲ್ಲು ಪ್ಯೂರೇ ಮಾಡ್ಕೊಬೋದು. ಸ್ವಲ್ಪ ಶುಂಠಿ ಇದೆ ಇಲ್ಲಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಯೂಸ್ ಮಾಡೋದಿಲ್ಲ, ಒಂದು 2 ಟೀಸ್ಪೂನಷ್ಟು ಶುಂಠಿ, ಒಂದು 3 ಬೆಳ್ಳುಳ್ಳಿ, ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಥಿಂಗ್ ಏನು ಪ್ರಿಪೇರ್ ಮಾಡ್ಕೊಬೇಕು ಅಂದರೆ ಗೋಡಂಬಿನಲ್ಲಿ ಒಂದು ಕ್ರೀಮ್ ಮಾಡ್ಕೊಳ್ಳೋಣ. ಒಂದು ಕೈ ಹಿಡಿಯಷ್ಟು ಗೋಡಂಬಿನ ಬಿಸಿನೀರಿನಲ್ಲಿ ನೆನೆಸ್ತಾ ಇದ್ದೀನಿ. ಇದೊಂದು 10-15 ನಿಮಿಷ ಆದಮೇಲೆ ಫುಲ್ಲು ಫೈನಾಗಿ ಪ್ಯೂರೇ ಮಾಡ್ಕೊಳ್ಳೋಣ. ಇದ್ರ ಬದಲು ಬೇಕಂದರೆ ಗಟ್ಟಿ ಮೊಸರು ಯೂಸ್ ಮಾಡ್ಬೋದು, 1 ಟೇಬಲ್ಸ್ಪೂನಷ್ಟು, ಇಲ್ಲಾಂದರೆ ಕೋಕೋನಟ್ ಮಿಲ್ಕ್ ಕೂಡ ಉಪಯೋಗಿಸ್ಬೋದು. ಇವಾಗ ಲೆಟ್ಸ್ ಸ್ಟಾರ್ಟ್ ಕುಕ್ಕಿಂಗ್. ಮೊದಲು ಏನು ಮಾಡ್ಕೊಬೇಕು, ನಾವು ಮಶ್ರೂಮ್ಸ್ನ ಸಾಟೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಮಶ್ರೂಮ್ಸ್ನ ಸಾಟೆ ಮಾಡಿದಾಗ ಅದರದ್ದು ಫ್ಲೇವರ್ ಸಖತ್ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ಮಶ್ರೂಮ್ ಡಿಶ್ ಮಾಡ್ತಾಯಿದ್ರು ಫಸ್ಟು ಅದನ್ನು ಒಂದು ಸ್ವಲ್ಪ ಬೆಣ್ಣೆನಲ್ಲಿ ಸಾಟೆ ಮಾಡ್ಕೊಳ್ತೀನಿ. ಈ ಥರ ಬಾಡಿಸ್ಕೊಂಡ್ರೆ ಸಖತ್ತಾಗಿರುತ್ತೆ. ಮಶ್ರೂಮ್ಸ್ನ ಹಾಗೆ ಹಾಕಿದ್ರೆ ಅದು ಫುಲ್ಲು ಸಾಗಿ ಆಗಿಬಿಡುತ್ತೆ, ಆಮೇಲೆ ಇರೋ ನೀರನ್ನೆಲ್ಲ ಹೀರ್ಕೊಂಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟು. ಇದನ್ನು ಫುಲ್ ಬಾಡಿಸ್ಕೊಳ್ಳೋಣ, ಅದು ಫುಲ್ಲು ಸಾಫ್ಟ್ ಆಗುತ್ತೆ, ಆಮೇಲೆ ಈ ಥರ ಕಲರ್ ಬರುತ್ತೆ. ಇದನ್ನು ಇವಾಗ ನಾನು ವಾಪಸ್ಸು ಬೌಲ್ನಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಅದೇ ಪ್ಯಾನಲ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ, ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡು ಅದಕ್ಕೆ 1/4 ಟೀಸ್ಪೂನಷ್ಟು ಅರಶಿನ, 1/3 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ. ಇದಕ್ಕೆ ತುಂಬ ಸ್ಪೈಸಸ್ ಹಾಕಬಾರ್ದು. ನಾನು ಮಶ್ರೂಮ್ ಉಪಯೋಗಿಸಿದಾಗ ಸ್ಪೈಸಸ್ ಒಂದು ಸ್ವಲ್ಪ ಕಡಿಮೆ ಹಾಕ್ತೀನಿ, ಆ ಮಶ್ರೂಮ್ಸ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅವಾಗ 1 ನಿಮಿಷ ಇದನ್ನು ಬಾಡಿಸ್ಕೊಂಡು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿದ್ರೆ ಇದು ಬೇಗ ಬೇಯುತ್ತೆ. ಇವಾಗ ಟೊಮೆಟೊ ಫುಲ್ ಕುಕ್ ಆಗಿದೆ, ಫುಲ್ ಸಾಫ್ಟ್ ಆಗಿದೆ, ಆಮೇಲೆ ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಬೇಯಲಿ ಇದು. ನನಗೆ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಕ್ರಂಚಿಯಾಗಿದ್ದರೆ ಇಷ್ಟ ಆಗುತ್ತೆ. ಸೊ ಬೇಕಾದ್ರೆ ಫುಲ್ ಬೇಯಿಸ್ಕೊಬೋದು, ಇಲ್ಲಾಂದರೆ ಮುಕ್ಕಾಲು ಬೇಯಿಸ್ಕೊಳ್ಬೋದು. ವಾವ್, ಕಲರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇವಾಗ ಮಶ್ರೂಮ್ಸ್ ಹಾಕ್ಕೊಳ್ಳೋಣ. ಮಶ್ರೂಮ್ಸ್ ಆಗಲೇ ಕುಕ್ ಆಗಿದೆ, ಸೊ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ಇದಕ್ಕೆ. ಇದನ್ನು ಫುಲ್ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಮಾಡ್ಕೊಂಡು ಇಟ್ಕೊಂಡಿರೋ ಕ್ಯಾಶ್ಯೂ ಕ್ರೀಮ್ ಹಾಕ್ಕೊಳ್ಳೋಣ. ಅವಾಗಲೇ ಹೇಳ್ದಂಗೆ ಇದ್ರ ಬದಲು ಗಟ್ಟಿ ಮೊಸರು ಹಾಕ್ಕೊಬೋದು, ಇಲ್ಲಾಂದರೆ ಕೋಕೋನಟ್ ಮಿಲ್ಕ್ ಹಾಕ್ಕೊಬೋದು, ಅದು ಸೂಪರ್ ಆಗಿರುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ 1 ಪಿಂಚು ಇಲ್ಲ 2 ಪಿಂಚಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಬೋದು. ನಾನು ಸರ್ವ್ ಮಾಡೋಕ್ಕಿಂತ ಮುಂಚೆ ಇದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ದಟ್ಸ್ ಇಟ್. ಓಕೆ, ನೀವು ಇದನ್ನು ಮಾಡಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗಾಯಿತು ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಬಾಯ್.